ಸಿಲಿಕಾನ್ ಸಿಟಿ ಮಂದಿಗೆ ಕಂಟಕವಾಗುತ್ತಾ ಮಳೆಗಾಲ. ಅತಿ ಹೆಚ್ಚು ನೀರು ಸಂಗ್ರಹವಾಗುವಂತಹ ಜಾಗಗಳನ್ನ ಗುರುತು ಮಾಡಲಾಗಿದೆ. ಬೆಂಗಳೂರಿನ 65 ಸ್ಥಳಗಳಲ್ಲಿ ಭಾರಿ ನೀರು ಸಂಗ್ರಹ ಆಗುತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ. ಡೇಂಜರ್ ಸ್ಪಾಟ್ಸ್ ಗುರುತಿಸಿದ ಟ್ರಾಫಿಕ್ ಪೊಲೀಸರು. ಬಹುತೇಕ ಅಂಡರ್ ಪಾಸ್ಗಳಲ್ಲಿ ನೀರು ಸಂಗ್ರಹ ಆಗುತ್ತೆ. ಚರಂಡಿಗಳಲ್ಲಿ ಹೂಳನ್ನ ತುಂಬಿರೋದ್ರಿಂದಾಗಿ ನೀರು ಸಂಗ್ರಹ ಆಗುತ್ತೆ. ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಟ್ರಾಫಿಕ್ ಪೊಲೀಸರು. ಸಂಚಾರಿ ಪೊಲೀಸರು ತಯಾರಿಸಿದ್ದ ಪಟ್ಟಿ ಬಿಬಿಎಂಪಿಗೆ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮಳೆ ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದರೂ ಸಹ ಬೆಂಗಳೂರಿನ ಚಿತ್ರಣವೇ ಬದಲಾಗುತ್ತೆ. ಬೆಂಗಳೂರಿನ ಕೆಆರ್ ಸರ್ಕಲ್ ಬಳಿ ಇದ್ದೇವೆ. ಕೆಆರ್ ಸರ್ಕಲ್ ನಲ್ಲಿ ಅವತ್ತು ಅಂಡರ್ ಪಾಸ್ ನಲ್ಲಿ ಏನ್ ಘಟನೆ ನಡೆದಿತ್ತು, ಘಟನೆ ನಂತರ ನಡೆದ ನಂತರ ಬಿಬಿಎಂಪಿ ಆಗಿರ್ಬೋದು, ಟ್ರಾಫಿಕ್ ಪೊಲೀಸರ್ ಆಗಿರ್ಬೋದು ಎಚ್ಚೆತ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಸುಮಾರು ಬೆಂಗಳೂರಿನ 65 ಕಡೆಗಳಲ್ಲಿ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ, ಅಲ್ಲಿ ನೀರು ಲಾಕ್ ಆಗುತ್ತೆ, ಅದ್ರ ಬಗ್ಗೆ ಸಹ ಮಾಹಿತಿಯನ್ನ ಕಲೆ ಹಾಕಿರ್ತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಬೆಂಗಳೂರಿನಾದ್ಯಂತ ಸಹ ಇರ್ತಕ್ಕಂಥ ಅಂಡರ್ ಪಾಸ್ಗಳು, ರೋಡ್ಗಳಲ್ಲಿ ಎಲ್ಲೆಲ್ಲಿ ನಿಂತು ನೀರು ಅವಘಡ ಸಂಭವಿಸುತ್ತೆ, ಇದರಿಂದ ಬೈಕ್ ಸವಾರರು, ವಾಹನ ಸವಾರರಿಗೆ ತೊಂದರೆ ಆಗುತ್ತೆ. ಇದನ್ನೆಲ್ಲವನ್ನ ಸಹ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ಗುರುತಿಸಿರ್ತಕ್ಕಂಥದ್ದು. ಸುಮಾರು 65 ಸ್ಥಳಗಳಂದ್ರೆ ಸಿಲ್ಕ್ ಬೋರ್ಡ್ ಆಗಿರ್ಬೋದು, ಬೆಂಗಳೂರಿನ ಮೆಜೆಸ್ಟಿಕ್ ಅಂಡರ್ ಪಾಸ್ ಆಗಿರ್ಬೋದು, ಮತ್ತೆ ಶೇಷಾದ್ರಿಪುರಂ ಅಂಡರ್ ಪಾಸ್, ಕಾವೇರಿ ಜಂಕ್ಷನ್ನು ಸೇರಿದಂತೆ ಸುಮಾರು 65 ಸ್ಥಳಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಅಂಡರ್ ಪಾಸು ಮತ್ತೆ 7 ಮಿನಿಸ್ಟರ್ ಕ್ವಾರ್ಟರ್ಸ್ ಗಳನ್ನು ಸಹ ಅದನ್ನ ಗುರುತಿಸಿರ್ತಕ್ಕಂಥದ್ದು. ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ ತಕ್ಷಣ ಸರಾಗವಾಗಿ ಅತಿ ವೇಗವಾಗಿ ನೀರು ಖಾಲಿ ಆಗಬೇಕು. ಆದರೆ ಇಲ್ಲೆಲ್ಲವೂ ಸಹ ಹೂಳು ತುಂಬಿಕೊಂಡಿರ್ಬೋದು, ಮಣ್ಣು ಮಳೆ ಬಂದು ಇಲ್ಲಿ ಯಾವುದೇ ರೀತಿ ನೀರು ಹರಿದಂತೆ ಹೂಳು ತುಂಬಿಕೊಂಡಿದೆ, ಮಣ್ಣು ತುಂಬಿಕೊಂಡಿದೆ. ಇದರಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇರ್ತಕ್ಕಂಥದ್ದು. ಈ ಕೆ ಆರ್ ಸರ್ಕಲ್ ಬಳಿ ಬಂದ ಸಂದರ್ಭದಲ್ಲಿ ಅಂಡರ್ ಪಾಸ್ ಅಲ್ಲಿ ನೀರು ಅತಿ ಸಣ್ಣ ಪ್ರಮಾಣದ 5-10 ನಿಮಿಷ ಮಳೆ ಬಂದರೆ ಸಾಕು, ಸಂಪೂರ್ಣವಾಗಿ ಇದು ಲಾಕ್ ಆಗುತ್ತೆ. ಹೀಗಾಗಿ ನೀರು ಸಂಪೂರ್ಣವಾಗಿ ತುಂಬಿ ಹರಿಯುತ್ತೆ. ಅವತ್ತು ಕಾರ್ ಸಿಗಾಕೊಂಡು ಇಲ್ಲೇ ಸಹ ಈ ಯುವತಿ ಕುಟುಂಬ ಸಾಕಷ್ಟು ನರಕ ಯಾತನೆ ಪಟ್ಟಿದ್ರು. ಆದರೆ ಅದೃಷ್ಟವಶಾತು 5 ಜನ ಬಚಾವ್ ಆಗಿದ್ರೆ ಯುವತಿ ಸಾವನ್ನಪ್ಪಿದ್ರು. ಇದಕ್ಕೆಲ್ಲ ಕಾರಣ ಅಂದರೆ ನೀರು ಸರಾಗವಾಗಿ ಹರಿಯೋದಕ್ಕೆ ಆಗದೆ ಇರತಕ್ಕಂಥದ್ದು, ಮತ್ತು ನೀರು ಬಂದ ಸಂದರ್ಭದಲ್ಲಿ ಪಂಪ್ ವ್ಯವಸ್ಥೆ ಇಟ್ಕೊಂಡು ನೀರನ್ನು ಹೊರಗಡೆ ಹಾಕೋದಕ್ಕೂ ಸಹ ಅವಕಾಶ ಇಲ್ಲ. ಅದೇ ರೀತಿ ಹೂಳೆತ್ತಿಲ್ಲ, ಇನ್ನೂ ಹಲವು ಸಮಸ್ಯೆಗಳು ಅಂಡರ್ ಪಾಸ್ನಲ್ಲಿ ಇರ್ತಕ್ಕಂಥದ್ದು. ಅಲ್ಲದೆ ಇಲ್ಲಿ ಸಿಗಾಕಂಡ ಸಂದರ್ಭದಲ್ಲಿ ಮೇಲೆ ಹೋಗೋದಕ್ಕೆ ಏಣಿ ವ್ಯವಸ್ಥೆಯನ್ನು ಆದರೂ ಮಾಡಬೇಕಿತ್ತು. ಇಲ್ಲಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲದಲೇ ಇರೋದ್ರಿಂದ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಬೈಕ್ ಸವಾರರೇನಿದ್ದಾರೆ ಈ ಎಲ್ಲ ಕಡೆ ಈ ಕಡೆಯಿಂದ ವಿಧಾನಸೌಧ ಕಡೆಯಿಂದ ಎಲ್ಲರೂ ಸಹ ಟ್ರಾಫಿಕ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಕೆ ಆರ್ ಸರ್ಕಲ್ ಈ ಅಂಡರ್ ಪಾಸ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಎಲ್ಲ ವಾಹನಗಳು ಹಿಂಗ ಬರ್ತಾ ಇರ್ತವೆ. ಇದರಿಂದ ಇಲ್ಲಿ ನೀರು ತುಂಬಿಕೊಂಡಾಗ ಇಲ್ಲಿ ನೋಡ್ಬೋದು ಇನ್ನೂ ಸಹ ಯಾವುದೇ ರೀತಿ ಹೂಳು ತೆಗ್ದಿಲ್ಲ, ಇಲ್ಲಿ ಬಂದು ಮಣ್ಣು ತುಂಬಿಕೊಂಡಿರ್ತಕ್ಕಂಥದ್ದು. ನೀರು ಸರಾಗವಾಗಿ ಹೋಗೋದಕ್ಕೆ ಯಾವುದೇ ರೀತಿ ವ್ಯವಸ್ಥೆ ಮಾಡಿಲ್ಲ, ಕೇವಲ ಒಂದೇ ಒಂದು ಲೈನು ಮಾಡಿರೋದ್ರಿಂದ ನೀರು ಹೋಗೋದಕ್ಕೆ ಇಲ್ಲಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಆ ಕಡೆ ಏನಾದರೂ ಇನ್ನೊಂದು ಸ್ವಲ್ಪ ನೀರು ಬಂದ ಸಂದರ್ಭದಲ್ಲಿ ಅಲ್ಲೊಂದು ಚರಂಡಿಗೆ ಕನೆಕ್ಟ್ ಮಾಡೋ ರೀತಿಯಲ್ಲಿ, ಮೋರಿಗೆ ಕನೆಕ್ಟ್ ಮಾಡೋ ರೀತಿಯಲ್ಲಿ ನೀರನ್ನು ವ್ಯವಸ್ಥೆಯನ್ನು ಮಾಡಿದರೆ ಮಳೆ ಬಂದ ಸಂದರ್ಭದಲ್ಲಿ ಸರಾಗವಾಗಿ ನೀರು ಹರಿತಾ ಇತ್ತು. ಆದ್ದರಿಂದ ಯಾವುದೇ ರೀತಿ ತೊಂದರೆ ಆಗ್ತಾ ಇರಲಿಲ್ಲ. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಅವ್ರ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.